ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಡೆಲ್ಲಿ ಅಂದ್ರೆ ಹಲೋ ಮೇಡಮ್, ನನಗೆಲ್ಲ ಗೊತ್ತಿದೆ. ನೀವು ಸಮುದ್ರ ಹೆಸರಲ್ಲಿರೋ 100 ಎಕರೆ ಆಸ್ತಿನ ಹೇಗೆ ವಿಕ್ಕಿ ಹೆಸರಿಗೆ ಮಾಡಿದ್ರು, ಅದ ಹಾಗೆ ರಿಟರ್ನ್ ಆಗಿ ಸಮುದ್ರನ ಹೆಸರಿಗೆ ಬರ್ಬೇಕು. ಫೋಟೋ ನಿನ್ನ ಮೊಬೈಲಲ್ಲಿ ಹೇಗೆ ಬಂತು? ಇವನು ಹೇಗೆ ಪರಿಚಯ ನಿನಗೆ? ಇವನ ಪರಿಚಯ ಇದೆ ಅಮ್ಮ. ಹೇಗೆ ಅಂದರೆ, ಇವನು ಅವತ್ತು ಆಫೀಸಿಗೆ ಬಂದಿದ್ದ. ಅವನು ನಮ್ಮ ಆಫೀಸಿಗೆ ಬಂದಿದ್ದ ಯಾಕೆ? Got the man with the plan right here. Bring it swag with the man right here. Living up on sipping on beer. Yeah, clap for me man right here. Got the man with the plan right here. Bring it swag with the man right here. Oh, annan friend anta amma. Living up on sipping on beer. Annan na meet madak bandidda. Annan jothe cabinal kookkondu thumba hot maatadada. Namage yako avan dangerous anustu. No matter what they do, he's the master of blaster. ನಿನ್ನ ಪ್ರೆಡಿಕ್ಷನ್ ಕರೆಕ್ಟು. ಡೆಲ್ಲಿ ಮೋಸ್ಟ್ ಡೇಂಜರಸ್. ಅವನು ಇಲ್ಲೆಲ್ಲ ಬರ್ತಾನೆ ಅಂದರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಅವನು ಎಷ್ಟೇ ಡೇಂಜರಸ್ ಇರಲಿ ಅಮ್ಮ, ನಾವು ಫೇಸ್ ಮಾಡಿದ್ರಾಯ್ತು. ತಲೆ ಹರಟೆ ಮಾಡಿದ್ರೆ ತಲೆ ತೆಗೆದ್ರು ಆಯ್ತು. ನಿನಗೆ ಗೊತ್ತಾಗಲ್ಲ ವಿಕ್ಕಿ, ಕೆಲವರು ವಿಷಯದಲ್ಲಿ ಫೈಟ್ ಮಾಡೋ ಬಂದು ದೂರ ಇರೋದೇ ಒಳ್ಳೇದು. ಅವನ ವಿಷಯದಲ್ಲಿ ನೀನು ಕೇರ್ಫುಲ್ ಆಗಿರೋದು ಒಳ್ಳೇದು. ನಾನು ಡಿ ಸಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ, ಆಫೀಸ್ ಕಡೆ ಗಮನ ಇರಲಿ. ನಿಮ್ಮ ಮೇಲೆ ನಾನು ಆಗಲೇ 10 ದಿನ ಕಣ್ಣಿಟ್ಟಾಗಿದೆ ತ್ರಿಶಾಲಾದೇವಿ. ನೀವೆಲ್ಲ ಹೋದ್ರೂ ನಾನು ನಿಮ್ಮನ್ನ ಹಿಂಬಾಲಿಸ್ತಾನೆ ಇರ್ತೇನೆ. ನಿಮ್ಮ ಯಜಮಾನ್ರು ಅವ್ರು ಇದ್ದಿದ್ರೆ ಖಂಡಿತ ಈ ಕೆಲಸ ಕಳಿಸ್ತಾ ಇರಲಿಲ್ಲ. ರಾಣಿ ತರ, ಮಹಾರಾಣಿ ತರ ನನ್ನ ನೋಡ್ಕೊಳ್ತಾ ಇದ್ರು. ಆದ್ರೆ ಈಗ ಅವ್ರು ಎಲ್ಲಿದ್ದಾರಮ್ಮ? ಗೊತ್ತಿಲ್ಲ ಸ್ವಾಮಿ. ಅವರೆಲ್ಲೋ ಬದುಕಿದ್ದಾರೆ ಅಂತ ನನ್ನ ಕೊರಳಲ್ಲಿರೋ ಮಾಂಗಲ್ಯ ಹೇಳ್ತಾ ಇದೆ. ನನ್ನ ಮನಸ್ಸು ಅದನ್ನೇ ನಂಬಿದೆ. ಅವ್ರು ಯಾವಾಗಾದ್ರೂ ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ.
ಹೆಸರು ದಯಾ ಅಂತ, ನಿಮ್ಮ ಹೆಸರು ಭಾಗೀರಥಿ ಅಂತ ಅಲ್ವಾ? ಅಯ್ಯೋ, ನಿಮ್ಗೇನಾದರೂ ಹೆಲ್ಪ್ ಮಾಡ್ಲಾ? ಬೇಡ ಸ್ವಾಮಿ. ಅಯ್ಯೋ, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಕೂತ್ಕೊಳ್ಳಕ್ಕೆ ಮನ್ಸಾಗಲ್ಲ, ಅದಕ್ಕೆ ಬಂದೆ. ಅಂದ್ರೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ನಮ್ಮ ಅರ್ಚಕ್ರ ಹತ್ರ ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀನಿ, ನಿಮ್ಮ ಪರಿಸ್ಥಿತಿಯನ್ನು ಹೇಳ್ಕೊಂಡಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಅಯ್ಯೋ ಅನ್ನಿಸ್ತು, ಪಾಪ ಅನ್ನಿಸ್ತು. ದೇವರು ನಿಮ್ಮಂಥವ್ರಿಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ದಾನೆ ಅನ್ಸುತ್ತೆ. ಅಯ್ಯೋ ಅನ್ನಕ್ಕೆ, ನಿಮ್ಮಂಥವ್ರು ಇದ್ದೀರಲ್ಲ ಸ್ವಾಮಿಗಳೇ. ಅಯ್ಯೋ, ಅದರಲ್ಲಿ ಏನಿದೆ ಬಿಡಿ, ತೊಳ್ಕೊಳ್ಳ ಪಾತ್ರೆನ. ಆ ಭಗವಂತ ಕಂಡುಬಿಟ್ರೆ ಅದೆಷ್ಟೊತ್ತಿನ ಕೆಲಸ ಹೇಳಿ? ದೇವ್ರು ಕಂಡುಬಿಟ್ಟಿದ್ದಾನೋ ಇಲ್ವೋ, ಕಂಡುಬಿಟ್ಟಿರೋರ ಕಡೆ ನೀವು ಸ್ವಲ್ಪ ನೋಡ್ಬೇಕಲ್ವಾ? ಅದೆಲ್ಲ ಅರ್ಥ ಆಗೋಂಗಿದ್ರೆ ನೀವು ಯಾಕೆ ಇಲ್ಲಿರ್ತಿದ್ರಿ? ಏನ್ ಮಾತಾಡ್ತಾ ಇದ್ದೀರ ನೀವು? ನಿಮಗೆ ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ ಅಂದ್ರೆ ನಂಬಕ್ಕೆ ಆಗಲ್ಲ. ಹಂಗಿದ್ದೀರ? ನಿನ್ನೇನೋ ಮೊನ್ನೆನೋ ಹಸಿಮನೆಯಿಂದ ಎದ್ದು ಬಂದಿರೋ ಕಾಣಿಸುತ್ತೆ, ಇನ್ನೂ ಅರಸಿನದ ಮೈ ಆರಲಿಲ್ಲ ಅಂತ ಕಾಣಿಸುತ್ತೆ. ನನ್ನ ಮಾತಿನ ಅರ್ಥ ಈಗಲಾದರೂ ಆಗಿರ್ಬೇಕು ಅಂತ ಕಾಣಿಸುತ್ತೆ. ಇಲ್ಲ ಸ್ವಾಮಿ, ನೀವು ಸ್ವಾಮಿ ಅಂತ ಕರೀತಿದ್ರೆ ಮನಸ್ಸಿಗೇನೋ ನಮನೆ ಆನಂದ ಆಗುತ್ತೆ. ಪ್ರೀತಿಯಿಂದ ಸ್ವೀಟಾಗಿ ದಯಾ ಅಂತ ಕರೀರಿ. ದೇವರು ವರ ಕೊಡೋವರೆಗೂ ನಾವು ಬದುಕಿರ್ತೀವೋ ಯಾರಿಗೆ ಗೊತ್ತು? ಅದಕ್ಕೆ ವರ ಕೊಡೋರ್ನೇ ಹುಡುಕೋಬೇಕು. ನೀನು ಒಲಿದರೆ ನಿನ್ನ ಎಲ್ಲ ಕಷ್ಟಗಳನ್ನು ನಾನು ಪರಿಹರಿಸ್ತೇನೆ. ನಿನ್ನಿಬ್ಬರ ಮಕ್ಕಳಿಗೂ ಮದುವೆ ಮಾಡಿಸ್ತೇನೆ. ನೀನು ಹೂ ಅನ್ನಬೇಕು ಅಷ್ಟೇ. ದೇವ್ ಪೂಜೆ ಮಾಡೋ ನಿಮಗೂ ಇಂಥ ಮನಸ್ಥಿತಿ ಇದೆಯಾ? ಯಾಕೆ, ಪೂಜೆ ಮಾಡೋರು ಯಾರು ಮಂಚರಲ್ವಾ? ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಾ ಇದೆ. ನಿಮ್ ವಯಸ್ಸಿಗಾದ್ರೂ ಬುದ್ಧಿ ಬೇಡವಾ ನಿಮ್ಗೆ? ಭಗವಂತ, ಇಂಥವ್ರೆಲ್ಲ ನೀನೆ ನೋಡ್ಕೋಬೇಕು. ವಾಪಸ್ ಬಂದೇ ಬರ್ತೀಯ. ಅವನು ಅಣ್ಣನ ಫ್ರೆಂಡ್ ಅಂತೆ ಅಮ್ಮ. ಅಣ್ಣನ ಜೊತೆ ಕ್ಯಾಬಿನಲ್ಲಿ ಕೂತ್ಕೊಂಡು ತುಂಬಾ ಹೊತ್ತು ಮಾತಾಡ್ದ. ಈ ಡೆಲ್ಲಿನ ಹಿಂದೆ ನಿಂತಿದ್ದೆಲ್ಲ ಮಾಡಿಸ್ತಿದ್ದಾನ? ಸೂತ್ರಧಾರ ಅವನೇನ? ಇಲ್ಲ ಅನ್ಕೊಳಕ್ಕೆ ಯಾವ ಕಾರಣನೂ ಸಿಗ್ತಾ ಇಲ್ಲ. ಇದೆ ಅನ್ಕೊಳ್ಳೋದಕ್ಕೆ ಯಾವ ಸರಿಯಾದ ಸಾಕ್ಷಿನೂ ಸಿಗ್ತಾ ಇಲ್ಲ. ನನಗ್ಯಾಕೋ ಅವನು ಡೇಂಜರಸ್ ಅನಿಸ್ತು. ಅವನು ಸಮುದ್ರನ ಫ್ರೆಂಡು, ಅವನ ಜೊತೆ ಅವನು ಏನು ಶೇರ್ ಮಾಡಲ್ವಾ? ಸಮುದ್ರ ಎಲ್ಲಿ ಹೋಗಿದ್ದಾನೆ? ಇಷ್ಟೊತ್ತಾದರೂ ಆಫೀಸಿಗೆ ಬಂದಿಲ್ಲ. ಡೆಲ್ಲಿ ಜೊತೆನೇನಾದರೂ ಇದ್ದಾನಾ?